ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಆತಂಕ ಮನೆ ಮಾಡಿದೆ ಯಾವ ಕಾರಣಕ್ಕೆ ಆತಂಕ ಅಂದ್ರೆ ನವಜಾತ ಶಿಶುಗಳ ಸರಣಿ ಸಾವಿನಿಂದ ಅಲ್ಲಿ ಆತಂಕ ಮನೆ ಮಾಡಿದುವಂತದ್ದು ಯಾಕೆಂದ್ರೆ ಬರಿ ಕೇವಲ 8 ತಿಂಗಳಲ್ಲಿ 358 ಕ್ಕೂ ಅಧಿಕ ಮಕ್ಕಳು ಅಲ್ಲಿ ಸಾವನ್ನಪ್ಪಿದ್ದಾರೆ 8 ತಿಂಗಳಲ್ಲಿ 358 ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಯಾವ ರೀತಿಯಾದಂತ ಆತಂಕ ಅಲ್ಲಿ ಮನೆ ಮಾಡಿದೆ ಅಂತ बळ्ळारी जिल्लेयल्लि 293 कंदमगळु सावन्नप्पिरुवंतद्दु विम्स आस्पत्रेयल्लि 290 क्कू अधिक मक्कळु सावन्नप्पिद्दारे बरी विम्स आस्पत्रे ओंदरल्ले 290 क्कू अधिक मक्कळु सावन्नप्पिरुवंतद्दु विजयनगर जिल्लेयल्लि 65 शिशुगळु सावन्नप्पिद्दारे कंदमगळ सावीन संख्येयिंद जनरु सहजवागि बेच्चिबिद्दिद्दारे अल्लि अष्टोंदु दोड्ड संख्येयल्लि मक्कळु सावन्नप्पिरुवंत हिन्नेलेयल्लि दिनक्के सरासरि अंद्रु ಮೂರು ಹಸುಗೂಸುಗಳು ದಾರಣವಾಗಿ ಸಾವನ್ನಪ್ಪಿದಂತ ಆಗಿದೆ ಅಲ್ಲಿ ಸರಿಯಾದಂತ ವೈದ್ಯಕೀಯ ಸೌಲಭ್ಯವಿಲ್ಲ ಎಂಬ ಪ್ರಮುಖವಾದಂತ ಆರೋಪ ಅಲ್ಲಿ ಕೇಳಿ ಬರ್ತಾ ಇದೆ ಏನು ಕಾರಣ ಅಂತ ಹುಡುಕ್ತಾ ಹೋದ್ರೆ ಎರಗೆ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಒಂದು ಕಾಣ್ತಾ ಇದೆ ತಾಲೂಕು ಘಟಕಗಳಲ್ಲಿ ಸೂಕ್ತವಾದಂತ ಹೆರಿಗೆ ವ್ಯವಸ್ಥೆ ಇಲ್ಲ ಅಲ್ಲಿ ಆ ಒಂದು ಆರೋಪ ಇರುವಂತದ್ದು ಹಳ್ಳಿಗಳಿಂದ ಬಳ್ಳಾರಿಗೆ ಬರುವಷ್ಟರಲ್ಲಿ ಕೆಲ ಶಿಶುಗಳು ಕೂಡ ಸಾವನ್ನಪ್ಪಿರುವಂತದ್ದು ಈ ರೀತಿಯಾಗಿ ಸಾಕಷ್ಟು ಕಾರಣಗಳು ಸಿಗ್ತಾ ಹೋಗ್ತಾ ಇದೆ ಶಿಶುಗಳ ಸಾವಿಗೆ ಏನು ಕಾರಣ ಅಂತ ಹುಡುಕ್ತಾ ಹೋದ್ರೆ ಬಳ್ಳಾರಿಯಲ್ಲಿ ಶಿಶುಗಳ ಸಾವಿಗೆ ಕಾರಣ ಏನು ಸಾವಿನ ಬಗ್ಗೆ ಮಕ್ಕಳ ತಜ್ಞರು ಏನಂತಾರೆ ಹಾಗಾದ್ರೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಒಂದು ಪ್ರಮುಖವಾಗಿ ಶಿಶುಗಳ ಸರಣಿ ಸಾವಿನಿಂದ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಜನ ಬೆಚ್ಚಿಬಿದ್ದಿದ್ದಾರೆ ಸ್ಪೆಷಲಿ ಬರಿ 8 ತಿಂಗಳಲ್ಲಿ 358 ಜನ ಸಾವನ್ನಪ್ಪಿದ್ದಾರೆ ಮಕ್ಕಳು ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆತಂಕ ಇದೆ ಇರುತ್ತೆ ಯಾವ ಕಾರಣಕ್ಕೆ ನಮ್ಮ ಕಲಕತೆ ಏನು ಈ ರೀತಿಯಾಗಿಲ್ಲ ಆತಂಕ ಮನೆ ಮಾಡುತ್ತೆ ಸೋ ಹೀಗಾಗಿ ಏನು ಕಾರಣ ಅನ್ನೋದ್ರ ಬಗ್ಗೆ ಪಕ್ಕಾ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಪೆಷಲಿ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲೆ ಅಂತ ಬಂದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಹೆಚ್ಚಿನ ಒಂದು ಅಪೌಷ್ಟಿಕತೆ ಈ ರೀತಿಯಾಗಿಲ್ಲ ಇರುವಂತದ್ದು ಅದನ್ನ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಏನೇನೆಲ್ಲ ಕಾರಣ ಇದೆ ಅಂತ ಇಲ್ಲಿ ಪ್ರಮುಖವಾಗಿ ಕಾರಣ ಅಂದ್ರೆ ಈ ಒಂದು ಸರಣಿ ಸಾವಿಗೆ ಅಪೌಷ್ಟಿಕತೆ ಒಂದು ಮೇನ್ ಕಾಡ್ತಾ ಇರುವಂತದ್ದು ಮತ್ತೆ ಒಂದು ಕಡೆ ಕಡಿಮೆ ತೂಕ ಇನ್ಫೆಕ್ಷನ್ ಕಾರಣ ಆಗ್ತಾ ಇದೆ ಮಕ್ಕಳ ಸಾವಿಗೆ ಗರ್ಭಿಣಿಯರ ಆರೈಕೆಯಲ್ಲೂ ಕೂಡ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ ಗರ್ಭಿಣಿ ಆದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಸರಿಯಾಗಿ ಆರೈಕೆ ಮಾಡಲಾಗ್ತಾ ಇಲ್ಲ ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ ಇದು ಒಂದು ಪ್ರಮುಖವಾದಂತ ಕಾರಣ ಪೌಷ್ಟಿಕ ಆಹಾರದ ಸಮಸ್ಯೆಯಿಂದಲೂ ಕೂಡ ಸಾವಾಗ್ತಾ ಇರುವಂತದ್ದು ಆ ಭಾಗದಲ್ಲಿ ಸರಿಯಾಗಿ ಚೆಕ್ ಅಪ್ ಮಾಡಿಸದೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಹೆರಿಗೆ ವೇಳೆ ತಾಯಂದಿರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುವಂತದ್ದು ಆರೋಗ್ಯ ಇಲಾಖೆಯಿಂದ ನ್ಯೂಸ್ 18 ಗೆ ಮಾಹಿತಿ ಸಿಕ್ಕಿದೆ ಏನೇನೆಲ್ಲ ಕಾರಣ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗಬಹುದು ಬಳ್ಳಾರಿಯಲ್ಲಿ 358 ಮಕ್ಕಳು 8 ತಿಂಗಳಲ್ಲಿ ಸಾವನ್ನಪ್ಪಿರುವಂತ ಒಂದು ಆಘಾತಕಾರಿ ಅಂಕಿಅಂಶವನ್ನ ನೋಡ್ತಾ ಇದ್ದೆ ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನುವರೆಗೆ ಟೋಟಲ್ 358 ಅಂದ್ರೆ ಏಪ್ರಿಲ್ ಇಂದ ನವೆಂಬರ್ ತಿಂಗಳವರೆಗೆ 358 ಶಿಶುಮರಣಗಳು ಆಗಿದವೆ ಅದರಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆ 358 ಬಳ್ಳಾರಿ ಜಿಲ್ಲೆಗೆ ಅಷ್ಟೇ 293 ವಿಜಯನಗರ ಜಿಲ್ಲೆಗೆ 65 ಆಗಿದವೆ ಈ ಒಂದು 293 ಅಲ್ಲಿ ಏನು ಡೆತ್ಸ್ ಆಗಿದವೆ ಇವೆಲ್ಲಾನು ವಿಮ್ಸ್ ಆಸ್ಪತ್ರೆ ಆಗಿದ್ದು ಡೆತ್ಸ್ ಸೋ ಇದಕ್ಕೆ ಬಹಳಷ್ಟು ಒಂದು ಕಾರಣಗಳಿವೆ ಮೊದಲನೇ ಹೇಳ್ತಾರೆ ಒಂದು ಕಡಿಮೆ ತೂಕ ಎರಡನೇದು ಪ್ರೀಮೆಚೂರ್ ಅಂದ್ರೆ ಅದು ಏನು 9 ತಿಂಗಳ ಮೇಲ್ಪಟ್ಟಿ ಜನನ ಆಗಬೇಕು ಅದಕ್ಕೆ ಮುಂಚಿತವಾಗಿ ಏನಾಗುತ್ತೆ ಅದಕ್ಕೆ ಪ್ರೀಮೆಚೂರ್ ಅಂತೀವಿ ಅಂಡ್ ಬರ್ತ್ ಅಸ್ಫಿಕ್ಸಿ ಅಂತೀವಿ ಅಂದ್ರೆ ಡೆಲಿವರಿ ಆಗೋ ಟೈಮ್ನಾಗೆ ಮಕ್ಕಳಿಗೆ ತೊಂದರೆ ಆಗಿ ಅದರಿಂದ ಸಾವಾಗ್ತಾರೆ ಅಂಡ್ ಕೆಲವು ಸೆಪ್ಸಿಸ್ ಅಂತೇಳಿ ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ಆಗಿ ಡೆತ್ಸ್ ಆಗ್ತಾರೆ ಕೆಲವು ಬೇರೆ ಬೇರೆ ಕಾರಣದಿಂದ ಈಗ ಒಂದು ಮಗು ಹುಟ್ಟಿದ ಮುಂಚೆ ಏನಾದ್ರೂ ಅಕಸ್ಮಾತ್ ಅವ್ರಿಗೆ ಕಂಜೆಂಟಲ್ ಹಾರ್ಟ್ ಡಿಸೀಸ್ ಕಂಜೆಂಟಲ್ ಕಿಡ್ನಿ ಡಿಸೀಸ್ ಸೊ ಅಂತವೆಲ್ಲ ಬೇರೆ ಬೇರೆ ಕಾರಣದಿಂದ ಡೆತ್ ಆಗ್ತಾವೆ ಕಾರಣ ಏನಂತಂದ್ರೆ ಸರ್ಕಾರ ಸರ್ಕಾರದ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಇವತ್ತಿನ 5 ಹಳ್ಳಿ 10 ಹಳ್ಳಿಗೆ ಒಂದು ಆರೋಗ್ಯ ಇಲಾಖೆ ತೆಗೆದಿರ್ತಾರೆ ಅಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೇವಲ ಒಬ್ಬ ಡಾಕ್ಟರ್ MBBS ಆಗಿರ್ತಾನೆ ಒಂದು 5-6 ಜನ ಶಿಷ್ಯರುಗಳು ಇರ್ತಾರೆ ಅಲ್ಲಿ ಏನ ಸಾಕಷ್ಟು ಜನ ಇವತ್ತಿನ ದಿನ ಅಲ್ಲಿ ಹೆರಿಗೆಗಾಗಿ ಬಂದಾಗ ಅಲ್ಲಿ ಯಾವುದೇ ತರವಾದ ಒಂದು ಅನುಕೂಲತೆ ಸಿಗದೇನೆ ಅವ್ರೇನ್ ಮಾಡ್ತಾರೆ ತಕ್ಷಣ ಬೆಂಗಳೂರು ಬಳ್ಳಾರಿಗೆ ಹೋಗಿರಂತಕ್ಕಂಥ ಮಾತನ್ನ ವಿಮ್ಸ್ಗೆ ಹೋಗಿರಂತ ಕಳಿಸ್ತಾರೆ ಆದ್ರೆ ಇಲ್ಲಿ ವಿಮ್ಸ್ ಬಂದಾಗ ನೋಡಿದ್ರಿಗಿನ ಇಲ್ಲಿ ಕೂಡ ಸರಿಯಾದಂತ ಟ್ರೀಟ್ಮೆಂಟ್ ಆಗಲಾರ್ದಾನೆ ಅವ್ರ್ಯಾರು ಇಲ್ಲಿರ್ತಕ್ಕಂಥ ಡಾಕ್ಟರ್ಗಳು ಏನ್ ಮಾಡ್ತಾರೆ ಅವ್ರು ತಮಗೆ ಬೇಕಿದ್ದಂತ ಒಂದು ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಿಗೆ ಬರ್ಕೊಡ್ತಾರೆ ಆ ಪ್ರೈವೇಟ್ ನರ್ಸಿಂಗ್ ಹೋಮ್ಗೆ ಹೋದ್ರೆ 1 ಲಕ್ಷ ದಂಡ ಪಡಿಬೇಕಾದ್ರಿಗಿನ ಆ ರೈತ ಹೊಲನ ಮಾಡ್ಕೋಬೇಕು ಇಲ್ಲದ್ರಗಿನ ಕೈಗಾಡ ಸಾಲನ ಮಾಡ್ಕೋಬೇಕು ಈ ಪರಿಸ್ಥಿತಿಗಳೆಲ್ಲ ಕಾರಣ ಸರ್ಕಾರ
ನಿಮಗೆ ತೋರಿಸ್ತಾ ಇದ್ವಿ ಜಸ್ಟ್ 8 ತಿಂಗಳಲ್ಲಿ 358 ಮಕ್ಕಳು ಶಿಶುಗಳು ಸಾವನ್ನಪ್ಪಿರುವಂತದ್ದು ಇದು ಬಿಗ್ ನಂಬರ್ ಆದರೂ ಕೂಡ ಜಿಲ್ಲಾಡಳಿತ ಸರ್ಕಾರ ಮಾತ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ಆದರೆ ಕೈಗೊಂಡಿಲ್ಲ ಇದು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತೆ ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಬೇಕಾಗುತ್ತೆ ಈ ರೀತಿಯಾಗಿ ಆಗ್ತಾ ಇರುವಂತ ಸಾವನ್ನ ತಪ್ಪಿಸಬೇಕು ಅಂದ್ರೆ ಅಲ್ಲಿ ಸರಿಯಾದಂತ ಫೆಸಿಲಿಟಿಗಳು ಇಲ್ಲ ಇಲ್ಲಿ ಪ್ರಮುಖವಾಗಿ ವೈದ್ಯರ ಕೊರತೆ ಎದ್ದು ಕಾಣಿಸ್ತಾ ಇದೆ ಇನ್ನ ಆಸ್ಪತ್ರೆಗಳಲ್ಲೂ ಕೂಡ ಅಷ್ಟೇ ಸರಿಯಾದಂತ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇಲ್ಲ ಇದರ ಜೊತೆ ಜೊತೆಗೆ ಅಪೌಷ್ಟಿಕತೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಸೋ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಸರಿಯಾದಂತ ವ್ಯವಸ್ಥೆ ಮಾಡಬೇಕು ಸರ್ಕಾರ ಅನ್ನುವಂತ ಆಗ್ರಹವನ್ನ ಮಾಡಲಾಗ್ತಿದೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿನಾಯಕ್ ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಿಶುಗಳು ಸಾವನ್ನಪ್ಪಿರುವಂತ ಹಿನ್ನೆಲೆಯಲ್ಲಿ ಅಟ್ ಲೀಸ್ಟ್ ಮುಂಜಾಗ್ರತಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಬೇಕಾಗಿತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಇವರಿಬ್ಬರು ಕಂಪ್ಲೀಟ್ ಆಗಿ ವಿಫಲ ಆಗಿದ್ದಾರೆ ಅಂತ ಕಾಣಿಸುತ್ತೆ ಇಲ್ಲಿ ಖಂಡಿತ ಪೃಥ್ವಿರಾಜ್ ಪ್ರಮುಖವಾಗಿ ಇರತಕ್ಕಂತ ಏನು 8 ತಿಂಗಳಲ್ಲಿ ಸುಮಾರು 358 ಕ್ಕೂ ಹೆಚ್ಚು ಶಿಶುಗಳು ಸಾವಾಗಿರತಕ್ಕಂತದ್ದು ಮಾತ್ರ ಆತಂಕಕಾರಿ ಸಂಗತಿ ಅಂತ ಹೇಳಬಹುದು ಪ್ರಮುಖವಾಗಿರತಕ್ಕಂತದ್ದು ಅಲ್ಲಿ ಕೂಡ ವಿಮ್ಸ್ ನಲ್ಲಿ ಹೆಚ್ಚಾಗಿ ಏನು 293 ಕ್ಕೂ ಅಧಿಕ ಮಕ್ಕಳು ಶಿಶುಗಳು ಸಾವನ್ನಪ್ಪಿರತಕ್ಕಂಥದ್ದು ಹೀಗಾಗಿ ಒಂದ್ ರೀತಿ ನಾವು ಶಿಶುಗಳ ಸಾವಿನ ಏನು ಒಂದು ಕಾರಣವನ್ನು ಹುಡುಕಿದ್ರೆ ಏನಂತಂದ್ರೆ ಪ್ರಮುಖವಾಗಿ ಪ್ರೀ ಮೆಚ್ಯೂರ್ ಅಂತಂದ್ರೆ 9 ತಿಂಗಳ ಪೂರ್ಣಗೊಳ್ಳುವ ಮುನ್ನವಾಗಿ ಏನು ಹೆರಿಗೆ ಆಗ್ತಿರ್ತಲ್ಲ ಅದರಿಂದಾಗಿ ಸಾವನ್ನಪ್ಪುತ್ತವೆ ಮತ್ತೊಂದು ಕಡಿಮೆ ತೂಕ ಮತ್ತು ಅಪೌಷ್ಟಿಕತೆಯಿಂದಾಗಿ ಮಕ್ಕಳು ಸಾವನ್ನಪ್ಪುತ್ತಾ ಇದೆ ಅಂತ ಹೇಳಿದ್ರೆ ಆದ್ರೆ ಸರ್ಕಾರ ಇವುಗಳನ್ನ ಹೋಗಲಾಡಕ್ಕೋಸ್ಕರ ಸಾಕಷ್ಟು ಯೋಜನೆಗಳು ತಂದಿದ್ರೆ ಏನಂತಂದ್ರೆ ಪ್ರಮುಖವಾಗಿ ಪ್ರತಿ ಮನೆ ಮನೆಗೆ ಆಶಾ ಕಾರ್ಯಕರ್ತರನ್ನ ಕಳಿಸಿ ಏನು ಏನು ಹೆರಿಗೆ ಏನು ಪ್ರೆಗ್ನೆನ್ಸಿ ಏನ್ ಇಟ್ಕೊಳ್ಳುತ್ತಲ್ಲ 3 ತಿಂಗಳ ನಂತರವಾಗಿ ಪ್ರತಿ ಮನೆ ಮನೆಗೂ ಆಶಾ ಕಾರ್ಯಕರ್ತರನ್ನ ಕಳಿಸುವ ಮೂಲಕವಾಗಿ ಅವರಿಗೆ ಹೆರಿಗೆ ಏನು ಗರ್ಭಿಣಿ ಮಹಿಳೆಯರಿಗೆ ತಿಂಗಳಿಗೆ ಒಂದ್ಸಾರಿ ಚೆಕಪ್ ಮತ್ತು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಯುಕ್ತವಾಗಿರತಕ್ಕಂತ ಮಾತ್ರೆಯನ್ನು ನೀಡುವ ಮೂಲಕವಾಗಿ ಈಗಲೂ ಶಿಶುಗಳ ಮರಣವನ್ನ ಏನು ಕಡಿಮೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಸಾಕಷ್ಟು ಶ್ರಮವನ್ನು ವಹಿಸಿದ್ದು ಕೂಡ ಈ ರೀತಿ ಇಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಭಾಗದಲ್ಲಿ ಇವು ಯಾವುದೇ ಕಾರಣಕ್ಕೂ ಸಕ್ಸಸ್ ಅನ್ನ ಕಂಡಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಸುಮಾರು 253 ಕ್ಕೂ ಹೆಚ್ಚು ಮಕ್ಕಳು ಶಿಶುಗಳು ಸಾವನ್ನಪ್ಪಿರತಕ್ಕಂಥದ್ದು ಮಾತ್ರ ಆತಂಕಕಾರಿ ಹೀಗಾಗಿ ಇಲ್ಲಿರ್ತಕ್ಕಂಥ ಏನು ಪ್ರೆಗ್ನೆಂಟ್ ಮಹಿಳೆಯರು ಹೇಳುವ ಪ್ರಕಾರವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಮಗೆ ಭಯ ಆಗುತ್ತೆ ಅಂತೇಳಿ ಯಾಕಂತಂದ್ರೆ ಪ್ರಮುಖವಾಗಿ ತಾಲೂಕು ಪ್ರತಿ ತಾಲೂಕುಗಳಲ್ಲಿ ಸೂಕ್ತವಾಗಿರ್ತಕ್ಕಂತಹ ಹೆರಿಗೆ ಆಸ್ಪತ್ರೆಗಳಿಲ್ಲ ಮತ್ತು ಪ್ರಮುಖವಾಗಿ ಆಸ್ಪತ್ರೆಗಳಲ್ಲಿ ICU ಬೆಡ್ ಆಗಿರ್ಬೋದು ಮತ್ತು ಆಕ್ಸಿಜನ್ ಬೆಡ್ ತಾಲೂಕು ಆಸ್ಪತ್ರೆಗಳಲ್ಲಿಲ್ಲ ಹೀಗಾಗಿ ಏನಾದ್ರು ಪ್ರೀ ಮೆಚ್ಯೂರ್ ಆಗಿರ್ತಕ್ಕಂತಹ ಮಕ್ಕಳಿಗೆ ಕಂಪಲ್ಸರಿ ಆಗಿ ICU ಬೆಡ್ ಗಳು ಬೇಕು ಮತ್ತು ಆಕ್ಸಿಜನ್ ಯುಕ್ತವಾಗಿರ್ತಕ್ಕಂತಹ ಬೆಡ್ ಗಳು ಬೇಕೇ ಬೇಕು ಆದ್ರೆ ಇವ್ಯಾವ ವಿನಾಯಕ ಅಪೌಷ್ಟಿಕತೆ ಅನ್ನೋದು ಈ ಬಳ್ಳಾರಿ ವಿಜಯನಗರ ರಾಯಚೂರು ಈ ಭಾಗದಲ್ಲೆಲ್ಲ ಕಾಡ್ತಾ ಇದೆ ಸರ್ಕಾರ ಅದಕ್ಕೆ ಅಂತಾನೆ ಸಾಕಷ್ಟು ಅನುದಾನವನ್ನೆಲ್ಲ ಕೊಡ್ತಾ ಇದೆ ಪೌಷ್ಟಿಕ ಆಹಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಬರೀ ಅದ್ ಬರೀ ಮಾತುಗಳಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ಯಾ ಅಂತ ಖಂಡಿತ ನಾವು ಸರ್ಕಾರವನ್ನ ನಾವು ಪ್ರಶ್ನೆ ನೇರವಾಗಿ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರವನ್ನೇ ಮತ್ತು ಇಲ್ಲಿರ್ತಕ್ಕಂತಹ ಪ್ರಮುಖ ಅಧಿಕಾರಿಗಳನ್ನ ಯಾಕಂತಂದ್ರೆ ಅಪೌಷ್ಟಿಕತೆ ಮತ್ತು ಪ್ರೀ ಮೆಚ್ಯೂರ್ ಆಗಿರ್ತಕ್ಕಂತಹ ಮಕ್ಕಳು ಸಾವನ್ನಪ್ತಾ ಇದ್ದಾವೆ ಅಂತಂದ್ರೆ ನೀವು ಯೋಜನೆಗಳನ್ನ ಯಾಕೆ ತಂದಿದ್ರ ಅಂತ ಹೇಳಿ ಕೇಳಬೇಕಾಗುತ್ತೆ ಯಾಕಂದ್ರೆ ಯೋಜನೆಗಳ ತರುವ ಮೂಲಕವಾಗಿ ಇವುಗಳನ್ನ ಹೋಗಲಾಡಕ್ಕೋಸ್ಕರ ಸರ್ಕಾರ ಯೋಜನೆಗಳು ತಂದಿದೆ ಆದ್ರೆ ಇವ್ಯಾವೂ ಕೂಡ ಸರಿಯಾಗಿ ರೀತಿಯಲ್ಲಿ ಪ್ರೆಗ್ನೆಂಟ್ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ತಿಂಗಳಲ್ಲೂ ಕೂಡ ಅಂಗನವಾಡಿಗಳಲ್ಲಿ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂತಹ ಏನು ಆಹಾರವನ್ನ ವಿತರಣೆ ಮಾಡಲೇಬೇಕು ಜೊತೆಗೆ ಏನು ತಿಂಗಳಿಗೆ ಚೆಕಪ್ ಅನ್ನು ಮಾಡಬೇಕು ಮತ್ತು ಪ್ರೋಟೀನ್ ಯುಕ್ತ ಆಗಿರ್ತಕ್ಕಂತಹ ಕ್ಯಾಲ್ಸಿಯಂ ಮಾತ್ರೆ ಆಗಿರ್ಬೋದು ಮತ್ತು ಹಲವು ರೀತಿಯಲ್ಲಿ ಏನು ಮಹಿಳೆಯರಿಗೆ ಏನು ಕೊಡಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನ ಸರಿಯಾಗಿ ತಲುಪಿಸ್ತಾ ಇಲ್ವಾ ಅನ್ನೋ ಕೂಡ ಅನುಮಾನಗಳು ಮೂಡ್ತಾ ಇರತಕ್ಕಂಥದ್ದು ಇವುಗಳನ್ನು ಕೂಡ ಸಂಪೂರ್ಣವಾಗಿ ಸರ್ಕಾರ ಗಮನ ಕೊಡಬೇಕು ಮತ್ತು ಪ್ರಮುಖವಾಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಕೆಳಮಟ್ಟದಿಂದ ಏನ್ ಹೇಳ್ತಾರೆ ಆರೋಗ್ಯ ಇಲಾಖೆಯವರು ಏನ್ ಹೇಳ್ತಾ ಇದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಿಗ್ ನಂಬರ್ ಇದು ಶಿಶುಗಳ ಸರಣಿ ಸಾವು 358 ಅನ್ನುವಂಥದ್ದು ಅದು ಬರೀ 8 ತಿಂಗಳಲ್ಲಿ ಆರೋಗ್ಯ ಇಲಾಖೆಯವರು ಏನ್ ಹೇಳ್ತಾ ಇದಾರೆ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಅವ್ರದ್ದು ನಮ್ದಂತೂ ತಪ್ಪಿಲ್ಲ ಅಂತ ಹೇಳ್ತಾರೆ ಈ ವಿಚಾರದಲ್ಲಿ ಖಂಡಿತ ಪೃಥ್ವಿರಾಜ್ ಆರೋಗ್ಯ ಇಲಾಖೆ ಒಂದ್ ರೀತಿ ಏನ್ ಮಾಹಿತಿ ಕೊಡುತ್ತೆ ಅಂದ್ರೆ ರಾಜ್ಯಕ್ಕೆ ನಾವು ಕಂಪೇರ್ ಮಾಡ್ತಾ ಹೋದ್ರೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಅತ್ಯಂತ ಕಡಿಮೆ ಶಿಶುಗಳ ಮರಣ ಆಗ್ತಾ ಇದೆ ಅಂತ ಹೇಳ್ತಾರೆ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ 24 ಆದ್ರೆ ಸರಾಸರಿ ಬಳ್ಳಾರಿ ಮತ್ತು ವಿಜಯನಗರ ಭಾಗದಲ್ಲಿ 17% ಮಾತ್ರ ಆಗಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಅವರಿಗೆ 17% ಅಂದ್ರೆ ಮಕ್ಕಳು ಸಾವು ಸಾವಲ್ವಾ ಅಂತ ಪ್ರಶ್ನೆ ಕೂಡ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಯಾಕಂತಂದ್ರೆ ಮಕ್ಕಳು ಸಾವು ಸಾವೇ ಇವುಗಳ ಕುರಿತಾಗಿ ಸಂಪೂರ್ಣವಾಗಿ ಚಿಕಿತ್ಸೆಯನ್ನ ಜೊತೆಗೆ ಸಾವುಗಳ ಪ್ರಮಾಣವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಬಹುದು ಮಹತ್ವ ಇರತಕ್ಕಂಥ ಮಕ್ಕಳು ಸಾವಿಗೆ ನಮ್ ಕಡಿಮೆ ಆಗಿದೆ ಜಾಗೃತಿ ಮಾಡಿರೋದ್ರ ಬಗ್ಗೆ ನಿಮ್ ಗಮನಕ್ಕೆ ಬಂದಿದೆಯಾ ಯಾಕೆಂದ್ರೆ ಬರೀ
ಒಂದು ಜಿಲ್ಲೆಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರನೇ ಈ ರಾಜಕೀಯ ನಾಯಕರು ಸೀಮಿತ ಆಗ್ತಾ ಇದ್ದಾರೆ ಅದರಲ್ಲೇ ಒಂದು ದೊಡ್ಡ ಹೆಸರು ಅನ್ನೋ ಲೆವೆಲ್ ಗೆ ಬೀಗ್ತಾ ಇದ್ದಾರೆ ಆದ್ರೆ ಇಂಥ ವಿಚಾರಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನಾದರೂ ಜಾಗೃತಿ ಮೂಡಿಸುವಂತ ಕೆಲಸ ಅಟ್ ಲೀಸ್ಟ್ ಸ್ವಲ್ಪನಾದರೂ ಮಾಡಲಾಗ್ತಾ ಇದೆಯಾ ಅಲ್ಲಿ ಖಂಡಿತ ಪ್ರತಿವಾಗ ಇವೆಲ್ಲೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಹೋದಾಗ ಮನೆ ಮನೆಗೆ ಆಶಾ ಕಾರ್ಯಕರ್ತರನ್ನು ನಾವು ಕಳಿಸುವ ಮೂಲಕವಾಗಿ ಒಂದು ರೀತಿ ಜಾಣ ಕೂಡ್ತಾ ಅಂತ ಕೈ ತೊಳ್ಕೊಳ್ಳೋ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡಿದ್ರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮನೆ ಮನೆಗೆ ಆಶಾ ಕಾರ್ಯಕರ್ತರು ಹೋಗ್ತಾರೆ, ಅವುಗಳನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ, ಏನು ಬಂದು ನೋವು ಬಂದ ಸಂದರ್ಭದಲ್ಲಿ ಹೆರಿಗೆ ನೋವು ಬಂದು ಕಾಣಿಸ್ಕೊಳ್ಳೋ ಸಂದರ್ಭದಲ್ಲ� ಆಂಬುಲೆನ್ಸ್ ಗೆ 1988 ಗೆ ಫೋನ್ ಮಾಡ್ತಾರೆ, ಅದರ ನಂತರವಾಗಿ ತಾಲೂಕ್ ಆಸ್ಪತ್ರೆಗೆ ಹೋಗ್ತಾರೆ, ತಾಲೂಕ್ ಆಸ್ಪತ್ರೆಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆ ಇರಲ್ಲ, ಅಲ್ಲಿ ಬಳ್ಳಾರಿ ವಿಮ್ಸ್ ಗೆ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಇಷ್ಟು ಸಂದರ್ಭದಲ್ಲಿ ಎಷ್ಟು ಸಮಯ ವೇಸ್ಟ್ ಆಗುತ್ತಲ್ಲ, ಆ ಸಮಯದಲ್ಲಿ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾವೆ, ಅವುಗಳನ್ನು ಕೂಡ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ಸಹಜವಾಗಿ ಸಾವನ್ನಪ್ಪುತ್ತದೆ, ಏನ್ ಮಾಡಕ್ ಆಗಲ್ಲ ಅನ್ನೋ ಕೂಡ ಕಾರಣವನ್ನು ಕೂಡ ಅಲ್ಲಿ ಮಾತಾಡಿಸ್ತೀನಿ. ವಿನಾಯಕ್ ನಿಮ್ಮನ್ನ ಡಾಕ್ಟರ್ ಸುರೇಂದ್ರ ಅವರು ಮಕ್ಕಳ ತಜ್ಞರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಶಿಶುಗಳ ಸರಣಿ ಸಾವನ್ನ ನೋಡ್ತಾ ಇದ್ವಿ, ಸ್ಪೆಷಲಿ ಬಳ್ಳಾರಿ ಮತ್ತು ವಿಜಯನಗರ ಭಾಗದಲ್ಲಿ ಜಸ್ಟ್ 8 ತಿಂಗಳಲ್ಲಿ 358 ಮಕ್ಕಳು ಸಾವನ್ನಪ್ಪಿದ್ದಾವೆ, ಏನ್ ಕಾರಣ ಅಂತ ಹೇಳ್ಬೇಕಾಗತ್ತೆ ಈ ವಿಚಾರದಲ್ಲಿ ಸರ್? ಬೇಸಿಕಲಿ ಒಂದು ಮೋರ್ಟಾಲಿಟಿ ಲೆಸ್ ದನ್ 5 ಇಯರ್ಸ್ ಕಿಡ್ಸ್ ಮತ್ತೆ ಲೆಸ್ ದನ್ 1 ಮಂತ್ ಕಿಡ್ಸ್ ಅಲ್ಲಿ ಲೆಸ್ ದನ್ 1 ಮಂತ್ ಕಿಡ್ಸ್ ಡೆತ್ ಆದ್ರೆ ನಿಯೋನೆಟಲ್ ಮೋರ್ಟಾಲಿಟಿ ಅಂತ ಕರಿತೀವಿ. ಬಿಟ್ವೀನ್ 1 ಮಂತ್ ಟು 5 ಇಯರ್ಸ್ ಗೆ ಯೂಶಲಿ ಅಂಡರ್ 5 ಚಿಲ್ಡ್ರನ್ ಮೋರ್ಟಾಲಿಟಿ ಅಂತ ಕರಿತೀವಿ. ಲೆಸ್ ದನ್ 1 ಮಂತ್ ಕಿಡ್ಸ್ ಅಲ್ಲಿ ಮೋರ್ ಕಾಮನ್ ಇಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾಗುತ್ತೆ, ಅನಿಮಿಯಾ ಇದ್ರೆ, ನ್ಯೂಟ್ರಿಷನ್ ಸರಿ ಇಲ್ಲ ಅಂತಂದ್ರೆ, ಆಮೇಲೆ ಅರ್ಲಿ ಏಜ್ ಪ್ರೆಗ್ನೆನ್ಸಿ ಆದ್ರೆ ಏನಾಗುತ್ತೆ, ಮಕ್ಕಳುಗಳು ಪ್ರೀಟರ್ಮ್ ಹುಟ್ಟುತ್ತಾರೆ, ಲೋ ಬರ್ತ್ ವೇಟ್ ಹುಟ್ಟುತ್ತಾರೆ, ಅದಕ್ಕೆ ಸ್ಪೆಷಲ್ ಕೇರ್ ಬೇಕು. ಈಗ ಸ್ಪೆಷಲ್ ಅಂದ್ರೆ ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಅಂತ ಬೇಕು, ಸ್ಪೆಷಲ್ ಟ್ರೈನ್ಡ್ ಡಾಕ್ಟರ್ಸ್ ಬೇಕು, ಸ್ಪೆಷಲಿ ಟ್ರೈನ್ಡ್ ಸಿಸ್ಟರ್ಸ್ ಬೇಕು. ಈಗ ಪ್ರೀಟರ್ಮ್ ಮುಟ್ಟಿದ್ರೆ ಏನಾಗುತ್ತೆ, ಮಕ್ಕಳಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಆಗುತ್ತೆ, ಅವ್ರಿಗೆ ವೆಂಟಿಲೇಟರ್ ಮತ್ತೆ ಸರ್ಫ್ಯಾಕ್ಟೆಂಟ್ ಅಂತ ಬೇಕಾಗುತ್ತೆ. ಆ ಫೆಸಿಲಿಟೀಸ್ ಇಲ್ಲ ಅಂತಂದ್ರೆ ಅವ್ರು ಏನಾಗ್ತಾರೆ, ಡೆತ್ ಆಗುತ್ತೆ. ಜೊತೆಗೆ ಏನಾಗುತ್ತೆ, ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಸೆಪ್ಸಿಸ್ ಅಂತ ಕರಿತೀವಿ, ಇನ್ಫೆಕ್ಷನ್ ಆಗಿ ಡೆತ್ ಆಗ್ತಾರೆ. ಬಟ್ ಇದಕ್ಕೆ ಗೌರ್ಮೆಂಟ್ ಕೂಡ ಲೈಕ್ ಸ್ಪೆಷಲ್ ಇದನ್ನ ತಗೊಂಡಿದ್ದಾರೆ, ಬಟ್ ನಾಟ್ ಟು ದಿ ಗ್ರೇಟ್ ಎಕ್ಸ್ಟೆಂಟ್. ಅಂದ್ರೆ ಫುಲ್ಲಿ ಟ್ರೈನ್ ಡಾಕ್ಟರ್ ಆಗ್ತಾ ಇಲ್ಲ. ಅದು ಹೌದು ಸರ್, ಹೌದು. ಅದೇನಾಗುತ್ತಿದೆ, ನಾಮಕಾವಸ್ಥೆಗೆ ಒಂದು ಸ್ಪೆಷಲ್ ಯೂನಿಟ್ ಅಂತ ಮಾಡ್ತಾರೆ, ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರಲ್ಲ, ಸ್ಪೆಷಲೈಸ್ಡ್ ಸಿಸ್ಟರ್ಸ್ ಇರಲ್ಲ, ಅದಕ್ಕೆ ಡೆಡಿಕೇಟೆಡ್ ಟೀಮ್ ಬೇಕು ಸರ್. ಈಗ ನಮ್ದಂತಂದ್ರೆ ಈಗ ನಾವು 24/7 ಡೆಡಿಕೇಟೆಡ್ ಡಾಕ್ಟರ್ಸ್ ಇರ್ತೀವಿ ಈಗ ನಮ್ ಪ್ರೈವೇಟ್ ಅಲ್ಲಿ. ಈವನ್ ನಾವು ಟ್ರೀಟ್ ಮಾಡೋ ಬೇಬಿ 750-800 ಗ್ರಾಮ್ ಬೇಬೀಸ್ ಚೆನ್ನಾಗಿ ಹೋಗ್ತಾರೆ. ಈವನ್ 6.5 ಮಂತ್ಸ್ ಅಥವಾ 7 ಮಂತ್ಸ್ ಹುಟ್ಟಿದ್ರು ವಿ ಟೇಕ್ ಕೇರ್ ಅಂಡ್ ಡೂ ವೆಲ್. ಮೋಸ್ಟ್ ಕಾಮನ್ ಇದಕ್ಕೆಲ್ಲ ಏನು ಅಂತಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಸ್ಟ್ರೆಸ್ ಇರ್ಬೋದು, ಅನೀಮಿಯಾ ಇದ್ರೆ ಪ್ರೆಗ್ನೆನ್ಸಿಲಿ. ಅದು ಸ್ಪೆಷಲಿ ಕಂಪೇರ್ ಟು ನಾವು ಈ ದಕ್ಷಿಣ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ ಭಾಗ ಎಲ್ಲ ಕಂಪೇರ್ ಮಾಡಿದ್ರೆ ಈ ಬಳ್ಳಾರಿ, ವಿಜಯನಗರ, ರಾಯಚೂರು ಈ ಭಾಗದಲ್ಲೆಲ್ಲ ಅಪೌಷ್ಟಿಕತೆ ಅನ್ನೋ ತಾಂಡವ ಆಡ್ತಾ ಇದೆ. ಅದೇ ಸರ್, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಹೌದು, ಅದಕ್ಕೆ ಸರ್ ಆಕ್ಚುಲಿ ಬೇಸಿಕ್ ಏನು ಅಂತಂದ್ರೆ ಎಲ್ಲಾ ಮಕ್ಳಿಗೂ ಆಕ್ಚುಲಿ ಅಂಗನವಾಡಿಯಿಂದ ಪ್ರೋಗ್ರಾಮ್ ಎಲ್ಲ ಇದೆ ಎಲ್ಲಾ ಮಕ್ಳಿಗೂ ಫ್ರಮ್ 1.5 ಮಂತ್ಸ್ ಇಂದ ಎಲ್ಲಾ ಮಕ್ಳಿಗೂ ಹೆಗ್ ಕೊಡೋದು ಇರ್ಬೋದು, ನ್ಯೂಟ್ರಿಷನ್, ಪಲ್ಸಸ್ ಕೊಡೋದು, ಪೌಡರ್ ಕೊಡೋದು ಎಲ್ಲ ಕೊಡ್ತಿದ್ದಾರೆ. ಪ್ರಾಬಬಲಿ ಏನಾಗ್ತಿದೆ, ಮೋಸ್ಟ್ ಆಫ್ ದೆಮ್ ಆ ಕಡೆ ಲೇಬರರ್ಸ್ ಜಾಸ್ತಿ ಸರ್. ಈಗ ನಾನೇ ಬೆಂಗಳೂರಲ್ಲಿ ಮೆಜಾರಿಟಿ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅವ್ರು ನೋಡಿ, ಅವರೆಲ್ಲಾರು ಯಾದಗಿರಿ, ಬಳ್ಳಾರಿ, ರಾಯಚೂರು ಅವರೇ ಇರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಸರ್, ತಗೊಂಡೋಗಿ ಬಿಲ್ಡಿಂಗ್ ಹತ್ರ ಅವ್ರು ಕೆಲಸ ಮಾಡ್ತಿರ್ತಾರೆ, ಮಗು ಅಲ್ಲೇ ಇರುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ಅದಕ್ಕೆ ಟೈಮ್ ಸರಿಯಾಗಿ ಕೊಡಲ್ಲ. ಬಟ್ ಗೌರ್ಮೆಂಟ್ ಕಡೆಯಿಂದ ತುಂಬಾ ಎಫರ್ಟ್ಸ್ ಅಂತೂ ಇದೆ, ನಾನು ನೋಡ್ತಾ ಇದ್ದೀನಿ. ಈಗ ನಿನ್ನೆ ಒಂದು ರೀಸೆಂಟ್ ಆಗಿ ಒಂದು ವಿಲೇಜ್ ಹೋಗಿದೆ, ಅಲ್ಲಿ ಅಂಗನವಾಡಿಯಲ್ಲಿ ಎಲ್ಲಾ ನ್ಯೂಟ್ರಿಷನ್ ಕೊಡ್ತಿದ್ದಾರೆ, ಆಕ್ಚುಲಿ ವೆರಿ ಗುಡ್ ನ್ಯೂಟ್ರಿಷನ್ ಅದು. ನೋಡೋಣ ಸರ್, ಈ ಸರ್ಕಾರ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ಳುತ್ತೆ. ಅಟ್ ಲೀಸ್ಟ್ ಈಗಲಾದ್ರೂ ಬೆಳಕು ಚೆಲ್ಲಾದ್ಮೇಲಾದ್ರೂ ಸರ್ಕಾರ ಅದ್ರ ಬಗ್ಗೆ ಒಂದು ಮುಂಜಾಗ್ರತಾ ಕ್ರಮಗಳನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನ